ಕೇರಳದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿರುವ ಪರಿಣಾಮ ಗಡಿಭಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಪಾಸಿಟಿವಿಟಿ ದರ ಹೆಚ್ಚುತ್ತಿದೆ. ಇದರ ನಿಯಂತ್ರಣಕ್ಕಾಗಿ ಮುಂದಿನ ಎರಡು ದಿನಗಳಲ್ಲಿ ಹೊಸ ಮಾರ್ಗಸೂಚಿಯನ್ನು ರಚಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಹೇಳಿದ್ದಾರೆ. ತಲಪಾಡಿ ಚೆಕ್ಪೋಸ್ಟ್ಗೆ ಭೇಟಿ ನೀಡಿ ಜಿಲ್ಲೆಗೆ ಬರುವವರ ತಪಾಸಣಾ ಕಾರ್ಯ ಪರಿಶೀಲಿಸಿ ಅವರು ಮಾತನಾಡುತ್ತಿದ್ದರು. ಜಿಲ್ಲೆಯ ಗಡಿಯ ನಾಲ್ಕು ಕೇಂದ್ರಗಳಲ್ಲಿ ಕೇರಳದಿಂದ ಬರುವವರ ತಪಾಸಣೆಗೆ ಚೆಕ್ ಪಾಯಿಂಟ್ಗಳನ್ನು ಆರಂಭಿಸಲಾಗಿದೆ. ಪೊಲೀಸರು ಕೇರಳದಿಂದ ಬರುವವರು ಕೇರಳದವರಾಗಲಿ ಅಥವಾ ಕರ್ನಾಟಕದವರು ಯಾರೇ ಆಗಿರಲಿ ಅವರನ್ನು ತಪಾಸಣೆ ನಡೆಸುತ್ತಿದ್ದಾರೆ. ಮೆಸೇಜ್ ಅಥವಾ ಆ ಥರದ ಪ್ರಿಂಟು ರಿಪೋರ್ಟ್ ತೋರಿಸಿ. ಓಕೆ, ಏನು ಹೆಸರು? ಓಕೆ, ನಿಮ್ಮದು ಅವ್ರದ್ದು? ಯಾರ್ದಾಗಿಲ್ಲ ಅವ್ರಿಗೆ ಚೆಕ್ ಮಾಡಿಸ್ಬೇಕು ಆಯ್ತಾ? ಕೋವಿಡ್ ಚೆಕ್ ಮಾಡ್ತಾರೆ ಇಲ್ಲಿ, ರ್ಯಾಟ್ ಆರ್ಟಿಫಿಷಿಯಲ್ ಚೆಕ್ ಮಾಡ್ತಾರೆ. ಹೇಳಿ, ಯಾರ್ದಾಗಿಲ್ಲ ಇಲ್ಲಿ ಚೆಕ್ ಮಾಡಿ. ಯಾರ್ದಾಗಿದೆ ಇಟ್ಕೊಳ್ಳಿ, ಅಲ್ಲಿಗೆ ಗಾಡಿ ಪಕ್ಕದಲ್ಲಿ ಹಾಕಿ. ಯಾರ್ದು ಆರ್ಟಿಫಿಷಿಯಲ್ ಇದು ಕೋವಿಡ್ ವ್ಯಾಕ್ಸಿನ್ ಆಗಿಲ್ಲಲ್ಲ, ಅವರಲ್ಲಿ ಗಾಡಿ ಪಕ್ಕದಲ್ಲಿ ಹಾಕಿ ಚೆಕ್ ಮಾಡ್ತೇವೆ. ಆರ್ಟಿಫಿಷಿಯಲ್ ಚೆಕ್ ಮಾಡ್ತಾರೆ ಇಲ್ಲಿ ನಮ್ಮ ಇವರು ಹೆಲ್ತ್ ಡಿಪಾರ್ಟ್ಮೆಂಟ್ ಇದ್ದಾರೆ. ಸ್ಟಾಪ್ ಮಾಡಿ ಸೈಡಕ್ಕೆ ಗಾಡಿ. ಕೋವಿಡ್ ಲಸಿಕೆ ಪಡೆದವರು ಅಥವಾ ಆರ್ಟಿಪಿಸಿಆರ್ ಪರೀಕ್ಷೆ ಮಾಡಿರುವವರನ್ನು ಮಾತ್ರ ಕರ್ನಾಟಕದತ್ತ ಬಿಡಲಾಗುತ್ತಿದೆ. ಉಳಿದವರಿಗೆ ಸ್ಥಳದಲ್ಲಿಯೇ ಪರೀಕ್ಷೆ ನಡೆಸುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜಿಲ್ಲೆಯಲ್ಲಿ ದಿನವೊಂದಕ್ಕೆ 9,000 ಜನರ ಪರೀಕ್ಷೆಯ ಗುರಿ ಇಟ್ಟುಕೊಳ್ಳಲಾಗಿದ್ದು ಪ್ರತಿದಿನ 7,000-8,000 ಪರೀಕ್ಷೆ ನಡೆಸಲಾಗುತ್ತಿದೆ. ಮುಂದೆ ಹೆಚ್ಚುವರಿ ತಂಡ ರಚಿಸಿ ಪರೀಕ್ಷಾ ಪ್ರಮಾಣವನ್ನು ಹೆಚ್ಚಿಸಲಾಗುವುದು ಎಂದು ಜಿಲ್ಲಾಧಿಕಾರಿಯವರು ತಿಳಿಸಿದ್ದಾರೆ. ಈ ಮಧ್ಯೆ ಜುಲೈ 31 ಮತ್ತು ಆಗಸ್ಟ್ 1 ಕಾಸರಗೋಡು ಜಿಲ್ಲೆಯಲ್ಲಿ ಎಲ್ಲ ಪ್ರದೇಶಗಳಲ್ಲೂ ಬಿಗಿ ಕಟ್ಟುನಿಟ್ಟು ಸಹಿತ ಸಂಪೂರ್ಣ ಲಾಕ್ಡೌನ್ ಇದೆ ಎಂದು ಜಿಲ್ಲಾಧಿಕಾರಿ ಭಂಡಾರಿ ಸ್ವಾಗತ್ ರಣವೀರ್ ಅವರು ಆದೇಶ ನೀಡಿದ್ದಾರೆ. ಈ ದಿನಗಳಲ್ಲಿ ಅಗತ್ಯ ಸಾಮಗ್ರಿಗಳ ಅಂಗಡಿಗಳ ಸಹಿತ ಅಗತ್ಯದ ಸೇವೆಗಳು ಮಾತ್ರ ಚಟುವಟಿಕೆ ನಡೆಸಬಹುದಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ.